ನಮಸ್ಕಾರ, ನ್ಯೂಸ್ ಅಟ್ 2 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರ್ನಹಳ್ಳಿ. ಎಂಎಸ್ ನಿಷೇಧಕ್ಕೆ ಆಗ್ರಹಿಸಿ ಕರವೇ ನಾರಾಯಣಗೌಡ ಬಣದವರು ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಟೌನ್ ಹಾಲ್ನಿಂದ ರಾಜಭವನದತ್ತ ರ್ಯಾಲಿ ಸಾಗ್ತಾ ಇತ್ತು. ನಾರಾಯಣಗೌಡ ನೇತೃತ್ವದಲ್ಲಿ ಕರವೇ ಕಾರ್ಯಕರ್ತರು ರ್ಯಾಲಿಯನ್ನು ಮಾಡ್ತಾ ಇದ್ರು. ರಾಜಭವನಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಹೊರಟಿರುವಂಥದ್ದು ಕರವೇ ಸೇನೆಯವರು. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೇ ತಡೆದಿದ್ದಾರೆ ಪೊಲೀಸರು. ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ರಾಜಭವನಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರನ್ನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿನೇ ತಡೆಯಲಾಗಿದೆ. ಅಲ್ಲಿನೇ ಸಾಕಷ್ಟು ಜನ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. MES ನಿಷೇಧಕ್ಕೆ ಆಗ್ರಹಿಸಿ ಈ ಒಂದು ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಅದು ಕರವೇ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣಗೌಡ ಬಣದಿಂದ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅವರು ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ಲ. ಬಂದ್ನ ಬದಲಾಗಿ ಈ ರೀತಿಯಾಗಿ ಪ್ರತಿಭಟನೆಗಳ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಕರವೇ ನಾರಾಯಣಗೌಡ ಬಣದವರು ಮಾಡ್ತಾ ಇದ್ರು. ಅದರ ಭಾಗವಾಗಿ ಇವತ್ತು ರಾಜಭವನ ಮುತ್ತಿಗೆಯನ್ನು ಹಾಕಲಿಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರನ್ನು ವಶಕ್ಕೆ ಪಡೆಯಲಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ, ಕರವೇ ಮಹಿಳಾ ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಇವತ್ತು ಪ್ರತಿಭಟನೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ MES ನಿಷೇಧಕ್ಕೆ ಅವರೆಲ್ಲರೂ ಕೂಡ ಒತ್ತಾಯಿಸ್ತಾ ಇದ್ರು. ಸಾಕಷ್ಟು ಜನ ಪೊಲೀಸರು ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಕರೆದಂತ ಸಂದರ್ಭದಲ್ಲಿ ಬಂದಿಲ್ಲ. ಸೀದಾ ಪೊಲೀಸರು ಎತ್ತ ಹಾಕೊಂಡು ಆ ಒಂದು ಬಸ್ ಒಳಗೆ BMTC ಬಸ್ ಒಳಗೆ ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಸಾಕಷ್ಟು ಜನ ಕರವೇ ಕಾರ್ಯಕರ್ತರನ್ನು ಇವತ್ತು ರಾಜಭವನಕ್ಕೆ ಮುತ್ತಿಗೆ ಹಾಕುವಂಥ ನಿಟ್ಟಿನಲ್ಲಿ ಕರವೇ ಕಾರ್ಯಕರ್ತರು ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಸಾಗ್ತಾ ಇದ್ರು. ರ್ಯಾಲಿಯನ್ನು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿನೇ ತಡೆದಿದ್ದಾರೆ ಕರ್ನಾಟಕ ಪೊಲೀಸರು. ಈ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನು ವಶಕ್ಕೆ ಪಡೆಯಲಾಗಿದೆ. ನಾಳೆ MES ನಿಷೇಧ ಮಾಡಲೇಬೇಕು ಅಂತ ಆಗ್ರಹಿಸಿ ಬಂದ್ಗೂ ಕೂಡ ಕರೆಯನ್ನು ನೀಡಲಾಗಿರುವಂಥದ್ದು. ಇನ್ನು ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸದೆ ಸಾಕಷ್ಟು ರೀತಿಯಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಮುಖಾಂತರನೇ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಕರವೇ ನಾರಾಯಣಗೌಡ ಅವರ ಬಣ ಮಾಡ್ತು. ಯಾಕೆಂದರೆ ಮೊನ್ನೆ ಅಷ್ಟೇ ಜಿಲ್ಲಾ ಕೇಂದ್ರಗಳಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು. ಇವತ್ತು ರಾಜಭವನಕ್ಕೆ ಮುತ್ತಿಗೆ ಹಾಕುವಂಥ ನಿಟ್ಟಿನಲ್ಲಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ರೀತಿಯಲ್ಲೇ ಅವ್ರ ಪ್ಲಾನ್ ಪ್ರಕಾರನೇ ಇವತ್ತು ರ್ಯಾಲಿಯನ್ನು ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿನೇ ಪೊಲೀಸರು ಅವರನ್ನು ತಡೆದಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಇವತ್ತು
ಕರವೆ ಕಾರ್ಯಕರ್ತರು ರಾಜಭವನ ಮುತ್ತಿಗೆ ಹಾಕ್ಲಿಕ್ಕೆ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ರು. ಆ ನಿಟ್ಟಿನಲ್ಲೇ ರ್ಯಾಲಿ ಕೂಡ ನಡೀತಾ ಇತ್ತು. ಸಾಕಷ್ಟು ಜನ ಕರವೆ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ, ಇನ್ಕ್ಲೂಡಿಂಗ್ ನಾರಾಯಣ ಗೌಡರನ್ನ ಸೇರಿದಂತೆ. ಈಗ ರ್ಯಾಲಿ ಇನ್ನೂ ಕೂಡ ಮುಂದುವರೆದಿದೆಯಾ ಅಥವಾ ಸ್ಟಾಪ್ ಆಗಿದೆಯಾ, ಅಲ್ಲೇ ನಿಲ್ಲಿಸಿದಾರ? ಪೃಥ್ವಿ, ಖಂಡಿತವಾಗ್ಲೂ ಏನೆಂದು ಮಧ್ಯಾಹ್ನ 12 ಗಂಟೆಗೆ ಶುರುವಾದಂತ ರ್ಯಾಲಿ ಟೌನ್ ಹಾಲ್ ಇಂದ ಶುರುವಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ವರೆಗೂ ಬಂದಿರತಕ್ಕಂಥದ್ದು, ಅಂದ್ರೆ ಕಾರ್ಪೊರೇಷನ್ ಮುಖಾಂತರ ಬಂದು, ಜೊತೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲೇ ಒಂದು ಸರ್ಪಕಾಲದಂತ ರೀತಿಯಲ್ಲಿ ಪೊಲೀಸರು ಏನ್ ರಕ್ಷಣಾ ವೇದಿಕೆ ಅಥವಾ ಸಂಘಟನೆಗಳು ಏನ್ ಹೇಳ್ತೀವಿ ಅವ್ರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡೆದು 9 ಬಸ್ಗಳಲ್ಲಿ ಸಿಆರ್ ಹೆಡ್ ಕ್ವಾರ್ಟರ್ಸ್ ಏನಿದೆ ಮೈಸೂರು ರಸ್ತೆ ಸರ್ಕಲ್ ನಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಸದ್ಯಕ್ಕೆ ರಾಜಭವನ ಮುತ್ತಿಗೆ ಹಾಕಲು ಮುಂದಾಗಿರ್ತಕ್ಕಂಥ ಸುಮಾರು 1000 ಸಂಖ್ಯೆಗಳಲ್ಲಿ ಸೇರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಏನೊಂದು ಅಭಿಮಾನಿಗಳು ಅಥವಾ ಏನ್ ಸಂಘಟನೆ ಕಾರ್ಯಕರ್ತರು ಇದೆ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಕೇವಲ 7 ಜನಕ್ಕೆ ಮಾತ್ರ ಮಧ್ಯಾಹ್ನ 2:30ಗೆ ಒಂದು ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಗೌರ್ನರ ಭೇಟಿಯಾಗಿ ಒಂದು ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ. ಸದ್ಯಕ್ಕೆ ಈಗ ವಶಕ್ಕೆ ಪಡೆದು ಅವ್ರನ್ನೆಲ್ಲರನ್ನೂ ಕೂಡ ಸಿಆರ್ಸ್ ಏನು ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲಿಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಪೃಥ್ವಿ ಸಾ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಮಂಜು, ಹಾಗೆ ಸಂಪರ್ಕದಲ್ಲಿರಿ. ನಾಳಿನ ಕರ್ನಾಟಕ ಬಂದ್ ಏನಾಗುತ್ತೆ ಅನ್ನುವಂತ ಕುತೂಹಲ ಕೂಡ ಇದೆ. ವಾಟಾಳ್ಗೆ ಯಾರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಹಾಗೆ ಪ್ರಶ್ನೆಯಾಗೆ ಉಳಿದಿರುವಂತದ್ದು. ಸರಿಯಾದಂತಹ ಒಂದು ಸ್ಪಷ್ಟ ಚಿತ್ರಣನೂ ಕೂಡ ಸಿಗ್ತಾ ಇಲ್ಲ ಅದಕ್ಕೆ. ಯಾಕೆಂದ್ರೆ ಆಲ್ಮೋಸ್ಟ್ ಸಾಕಷ್ಟು ಜನ ಬರೀ ನೈತಿಕ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ನಾಳಿನ ಬಂದ್ ಯಶಸ್ವಿ ಆಗುತ್ತಾ? ನಾಳಿನ ಬಂದ್ನಿಂದ ಹಿಂದೆ ಸರಿದಿದ್ದಾವೆ ಸಾಕಷ್ಟು ಸಂಘಟನೆಗಳು. ಬಹುತೇಕ ಸಂಘಟನೆಗಳಿಂದ ನೈತಿಕ ಬೆಂಬಲವಷ್ಟೇ. ಚಿತ್ರರಂಗ, ಥಿಯೇಟರ್, ಮಾಲ್ಗಳ ಬೆಂಬಲ ಯಾರು ಕೂಡ ಈಗ ಬೆಂಬಲವನ್ನು ಕೊಡ್ತಾ ಇಲ್ಲ, ನೈತಿಕ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ಹೋಟೆಲ್ ಮಾಲೀಕರು ಕೂಡ ಅಷ್ಟೇ, ನಾವು ನೈತಿಕ ಬೆಂಬಲ ಕೊಡ್ತೀವಿ, ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಸಪೋರ್ಟ್ಗೆ ಇದ್ದೀವಿ. ಆದರೆ ಬಂದ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ರು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ. ಬಟ್ ಈಗ ನೋಡ್ತಾ ಇದ್ರೆ ಇನ್ನಿರುವಂಥದ್ದು ಒಂದೇ ದಿನ ಬಾಕಿ. ಈ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬರೀ ನೈತಿಕ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ರೆ ಬರೀ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗುತ್ತಾ ವಾಟಾಳ್ ನಾಗರಾಜ್ ಅವರ ಒಂದು ಕರೆ ಅಂತ ಹೇಳ್ಬೋದಾ? ಖಂಡಿತವಾಗ್ಲೂ ಪೃಥ್ವಿ, ಯಾಕೆ ಅಂತ ಹೇಳಿದ್ರೆ ನಿನ್ನೆ ಮೊನ್ನೆ ಏನು ವುಡ್ಲ್ಯಾಂಡ್ಸ್ ಹೋಟೆಲ್ ಅಲ್ಲಿ ಮತ್ತೆ ಒಂದು ವಾರಗಳ ಹಿಂದೆ ಒಂದು ಮೀಟಿಂಗ್ ಅನ್ನು ನಡೀತು. ಅಖಿಲ ಕರ್ನಾಟಕ ಸಂಘಟನೆಗಳ ಒಂದು ರಾಜ್ಯಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಕೂಡ ಸೇರ್ಕೊಂಡು ವುಡ್ಲ್ಯಾಂಡ್ಸ್ ಅಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಿ 31 ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇವತ್ತು ನಾರಾಯಣ ಗೌಡರ ಬಣ ಏನ್ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರ ಬಣ ಏನಿದೆ ಇವತ್ತು ಬಂಧನ ಮಾಡಿರ್ತಕ್ಕಂಥದ್ದು, ನಾಳೆಗೆ ನಾನು ಬೆಂಬಲ ನೀಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ನಾಳೆ ಕೆಲವು ಸಂಘಟನೆಗಳು, ವಾಟಾಳ್ ಪಕ್ಷ ಹಾಗೂ ಇತರೆ ಪಕ್ಷಗಳು ಎಲ್ಲರೂ ಕೂಡ ಸೇರಿ ಒಂದು ಬೆಂಬಲವನ್ನು ನೀಡಿ ನಾವು ನಾಳೆ ಬಂದ್ಗೆ ಕರೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ವಾಟಾಳ್ ನಾಗರಾಜ್ ಅವರು ಹೇಳೋ ಪ್ರಕಾರ ನನಗೆ ಯಾರು ಬೆಂಬಲ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ, ನಾಳೆ ಬಂದ್ಗೆ ನಾನು ಕರೆ ಕೊಡ್ತೀನಿ, ನಾವು ಹೋರಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಿರ್ತಕ್ಕಂಥದ್ದು. ಸದ್ಯಕ್ಕೆ ನಾಳೆ ಟೌನ್ ಹಾಲಿಂದ ಶುರುವಾಗಬೇಕಾಗಿದ್ದ ಪ್ರತಿಭಟನೆ, ನಾಳೆ ಏನಾದರೂ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ವಾಟಾಳ್ ಅವ್ರು ಕೇಳಿದ್ರೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ನಾಳೆ ಕೂಡ ಬಂದ್ ಮಾಡಿದ್ರೆ ಅವರನ್ನು ಕೂಡ ವಶಕ್ಕೆ ಪಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲಿ ವಾಟಾಳ್ ಪಕ್ಷ ಏನದು ಬೆಂಬಲ ಅಂದ್ರೆ ಒಂದು ಸಂಘಟನೆಯವರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಳೆ, ಆದ್ರೆ ಕೆಲವು ಸಂಘಟನೆಗಳು ಅವರಿಗೆ ಬೆಂಬಲವನ್ನು ನೀಡ್ತಾ ಇಲ್ಲ. ಏಕಾಏಕಿ ಬಂದ್ ಅನ್ನ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಒಂದು ದಿನ, ಅದರಲ್ಲೂ ಕೂಡ ನಾಳೆ ನ್ಯೂ ಇಯರ್ ಇರೋದ್ರಿಂದ ಬೇಕರಿ ಹಾಗೂ ಇತರೆ ಹೋಟೆಲ್ಗಳಿಗೆ ಬಿಸ್ನೆಸ್ ಆಗುತ್ತೆ. ಅದರಲ್ಲೂ ಕೂಡ ನಾಳೆ ರಾತ್ರಿ 9-10 ಗಂಟೆಗೆ ಕರ್ಫ್ಯೂ ಇರೋ ಕಾರಣದಿಂದ 6 ಗಂಟೆವರೆಗೂ ಬಂದ್ ಮಾಡಿದ್ರೆ ಖಂಡಿತವಾಗ್ಲೂ ಹೊಟ್ಟೆಪಾಡಿಗೆ ಹೇಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಓಲಾ, ಊಬರ್ ಹಾಗೂ ಆಟೋ ಚಾಲಕರ ಸಂಘ ಹಾಗೂ ಇತರೆ ಸಂಘಗಳು ಕೆಲವರು ಒಂದು ಬೆಂಬಲವನ್ನ ಕೊಡ್ತಾ ಇಲ್ಲ, ನೈತಿಕವಾಗಿ ಮಾತ್ರ ಬೆಂಬಲ ಮಾಡ್ತೀವಿ ಅನ್ನೋದು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಇಲ್ಲಿ ಕನ್ನಡದ ಅಸ್ಮಿತೆಯ ವಿಚಾರ ಎಲ್ಲ ಮಾತನಾಡಲಾಗಿತ್ತು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರನೇ ಈ ಬಂದ್ ಯಶಸ್ವಿ ಆಗುತ್ತೆ ಅಂತನೂ ಕೂಡ ಮಾತನಾಡ್ತಾ ಇದ್ರು. ಆರಂಭದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬೆಂಬಲ ಕೂಡ ಇತ್ತು, ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅವರ ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಗೊಂದಲ ಇರುವಂತದ್ದು. ಎಲ್ಲೊಂದ್ ಕಡೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಂಡಂತ ಹಿನ್ನೆಲೆಯಲ್ಲೇ ಈ ರೀತಿಯಾದಂತಹ ಗೊಂದಲ ಮತ್ತೆ ಇದೊಂದು ರೀತಿಯಾದಂತಹ ಟುಸ್ಪಟಾಕಿ ಆಗಬಹುದೇನೋ ಅನ್ನುವಂತ ವಾತಾವರಣ ನಿರ್ಮಾಣ ಆಯ್ತಾ ಅಂತ? ಖಂಡಿತವಾಗ್ಲೂ ಪೃಥ್ವಿ, ಇದು 100ಕ್ಕೆ 100 ಸತ್ಯ. ಯಾಕೆ ಅಂತ ಹೇಳಿದ್ರೆ ಒಂದು ವೇದಿಕೆ ಒಂದೇ ಒಗ್ಗಟ್ಟು ಅನ್ನೋ ರೀತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಥವಾ ಇತರ ಸಂಘಟನೆಗಳು ನಿಂತು ಒಂದು ಬಂದ್ ಮಾಡಿದ್ರೆ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಯಶಸ್ವಿ ಆಗ್ತಾ ಇತ್ತು. ಅವರವರಲ್ಲೇ ಒಗ್ಗಟ್ಟಿಲ್ಲ, ಆದ್ರೆ ಸಂಘಟನೆಗಳು ನಾನು ಮುಂದೆ ಬರ್ತೀನಿ, ನಾನು ಬೆಂಬಲವನ್ನ ಕೊಡ್ತೀನಿ, ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು ಒಂದ್ ಕಡೆ ಮೀಟಿಂಗ್ ಅನ್ನ ಮಾಡ್ತಾರೆ, ಮತ್ತೊಂದ್ ಕಡೆ ಬೆಳಗಾವಿಗೆ ಹೋಗಿ ವಾಪಸ್ ಬಂದು ನಾವು ವುಡ್ಲ್ಯಾಂಡ್ಸ್ ಅಲ್ಲಿ ಮೀಟಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಯಾರನ್ನ ಒಂದು ವಿಶ್ವಾಸಕ್ಕೆ ತಗೊಬೇಕು, ಯಾರು ವಿಶ್ವಾಸಕ್ಕೆ ಬರಲ್ವೋ ಅನ್ನೋ ರೀತಿಯಲ್ಲಿ ಅವರವರಲ್ಲೇ ಒಂದು ಅಭಿಪ್ರಾಯವನ್ನು ಇರ್ತಕ್ಕಂಥದ್ದು. ಒಟ್ಟಾರಿಗೆ ಹೇಳೋದಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಬಣಗಳಾಗಿರ್ಬೋದು
ಆಗಿರ್ಬೋದು, ಇನ್ಯಾವುದು ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದು ವಿಶ್ವಾಸಕ್ಕೆ ಒಮ್ಮತದಿಂದ ಪ್ರತಿಭಟನೆ ಮಾಡಿದ್ರೆ ನಿಜಕ್ಕೂ ಕೂಡ ನಾಳೆ ಯಶಸ್ವಿ ಆಗ್ಬೋದು. ಆದ್ರೆ ಕೆಲವರು ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ, ಇನ್ ಕೆಲವರು ನಾವು ಬೆಂಬಲ ಕೊಡೋದಿಲ್ಲ ಅನ್ನೋದ್ರಿಂದ ಎಲ್ಲೋ ಒಂದ್ ಕಡೆ ಇದು ಮುಜ್ಜರಕ್ಕೆ ಈಡಾಗ್ತಾ ಇರ್ತಕ್ಕಂಥದ್ದು ಪೃಥ್ವಿ. ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ನಾ ಕಾಂಗ್ರೆಸ್ ನಿಂದ ಮೇಕೆದಾಟು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಬೆಂಬಲಿಸುವಂತೆ ಡಿ ಕೆ ಶಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಫಿಲಂ ಚೇಂಬರ್ಗೆ ಭೇಟಿಯನ್ನ ನೀಡಿ ಡಿ ಕೆ ಶಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಮೇಕೆದಾಟು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚೂಣಿಯಲ್ಲಿ ನಿಂತು ಇದನ್ನ ಸಕ್ಸಸ್ ಮಾಡಬೇಕು ಅಂತ ಮುಂದಾಗಿರುವಂತದ್ದು ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು. ಗಾಲಡಿ ನೋಡಿದ್ವಿ, ಆ ಒಂದು ಹೋರಾಟದ ರೂಪುರೇಷ ಸಿದ್ಧವಾಗಿತ್ತು. ನಾ ಫಿಲಂ ಚೇಂಬರ್ ಇಂದಲೂ ಕೂಡ ಬೆಂಬಲಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಶಿವಣ್ಣ, ಸುದೀಪ್, ಯಶ್ ಎಲ್ರಿಗೂ ಕೂಡ ತಿಳಿಸ್ತೀವಿ, ಬೆಂಬಲಕ್ಕಾಗಿ ಯಾರಿಗೂ ಕೂಡ ಬಲವಂತ ಮಾಡಲ್ಲ, ಕೆಲವರಿಗೆ ಫೋನ್ ಮಾಡಿ ಬೆಂಬಲವನ್ನ ಕೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇದು ಕಾಂಗ್ರೆಸ್ನ ಒಂದು ರೀತಿಯಾಗಿ ಲೆಕ್ಕಾಚಾರಗಳು, ರಣತಂತ್ರಗಳು, ಅವ್ರು ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು ಅಂದ್ಕೊಂಡಿದ್ರು ಆ ರೀತಿಯಾಗಿ ರೂಪುರೇಷೆಗಳೆಲ್ಲವೂ ಕೂಡ ಒಂದು ರೀತಿಯಾಗಿ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಕೂಡ ಇದೇ ರೀತಿಯಾಗಿತ್ತು, ಬಿ ಜೆ ಪಿ ಸರ್ಕಾರ ಇದ್ದಾಗ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಲಾಗಿತ್ತು. ಈಗ ಮೇಕೆದಾಟು ವಿಚಾರವನ್ನು ಕೂಡ ಒಂದು ರೀತಿಯಾಗಿ ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡು ಫಿಲಂ ಚೇಂಬರ್ಗೆ ಹೋಗಿ ಅಲ್ಲಿರುವಂತ ಫಿಲಂ ಚೇಂಬರ್ ಅವರನ್ನ ಮಾತನಾಡಿಸಿ ನಾಯಕರ ಬೆಂಬಲವನ್ನು ಕೂಡ ಕೇಳಿದ್ದಾರೆ. ನಾನೇ ಮಾತನಾಡ್ತೀನಿ ನಾಯಕರುಗಳ ಜೊತೆ, ನಟರುಗಳ ಜೊತೆ ಅಂತ ಹೇಳಿದ್ದಾರೆ. ಸುದೀಪ್ಗೂ ತಿಳಿಸ್ತೀವಿ, ಶಿವಣ್ಣಗೂ ತಿಳಿಸ್ತೀವಿ, ದರ್ಶನ್ಗೂ ತಿಳಿಸ್ತೀವಿ, ಯಶ್ಗೂ ತಿಳಿಸ್ತೀವಿ, ಎಲ್ಲರೂ ಕೂಡ ಕೈ ಮುಗಿದು ಮನವಿ ಮಾಡ್ಕೊಡ್ತಾ ಇದ್ದೇನೆ. ಆದರೆ ಅವ್ರಿಗೆ ಯಾರಿಗೂ ಬಲವಂತ ನಾವು ಮಾಡೋದಿಲ್ಲ, ಮನವಿ ಮಾಡ್ಕೊಡ್ತಾ ಇದ್ದೇವೆ. ಅವ್ರಿಗೆ ಬಿಟ್ಟಿದ್ದು ನಮ್ಮ ನೀರು ನಮ್ಮ ಹಕ್ಕು, ಅವ್ರ ನೀರು ಅವ್ರ ಹಕ್ಕು. ಅವರೆಲ್ಲ ಈಗಾಗಲೇ ಈ ರಾಜ್ಯದ ಹಿತಕ್ಕೆ ಬಡದಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ದಿನ ನಡೀರಿ ಅಂತ ಅವ್ರು ಹೇಳುದಿಲ್ಲ, ಒಂದ್ ದಿನಾನೇ ನಡೀಬಹುದು, ಎರಡು ದಿನ ನಡೀಬಹುದು, ಅರ್ಧ ದಿನ ನಡೀಬಹುದು, ಬಂದು ಬೆಂಬಲವನ್ನ ವ್ಯಕ್ತಪಡಿಸಬೇಕಾದ್ದು ಅವ್ರ ಧರ್ಮ. ಸೊ ಅವ್ರ ಮೇಲೆಲ್ಲ ನಂಗೆ ವಿಶ್ವಾಸ ಇದೆ, ಯಾವಾಗಲೂ ಕೂಡ ಈ ನಾಡಿನ ಹಿತಕ್ಕೋಸ್ಕರ ಅವರು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಇದು ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಎಲ್ಲ ವರ್ಗಕ್ಕೂ ಇದು ಸೇರುವಂತ ಒಂದು ವಿಚಾರ ಇದು. ಆದ್ರಿಂದ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ, ಮಂಡಳಿ ಮುಖಾಂತರ ಇವರನ್ನು ಕೂಡ ನಾನೀಗೇನು ಲೆಟರ್ ಕೊಟ್ಟಿದ್ದೀನಿ, ಇದನ್ನ ಅವರು ಕೂಡ ಎಲ್ಲ ವರ್ಗದವರು ಕೂಡ ಕಳಿಸ್ಕೊಡ್ತಾರೆ. ಒಂದು ಜೆರಾಕ್ಸ್ ಮಾಡಿ ಅವರು ಒಂದು ಕವರಿಂಗ್ ಲೆಟರ್ ಹಾಕಿ ಅವರು ಕಳಿಸ್ಕೊಡ್ತಾರೆ. ನಾನು ಕೂಡ ಅವ್ರಿಗೆಲ್ಲ ಅಫಿಷಿಯಲ್ ಆಗಿ ಕೆಲವರಿಗೆಲ್ಲ ಫೋನ್ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಎಲ್ಲರಿಗೂ ಫೋನ್ ಮಾಡಕ್ ಆಗದೇ ಇರಬಹುದು, ಕೆಲವರಿಗೆಲ್ಲ ಪ್ರಮೋಟ್ ಮಾಡಿ ಫೋನ್ ಮಾಡ್ತೀನಿ, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ವರ್ಷ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಇನ್ನು ಕಾಂಗ್ರೆಸ್ ಪಾದಯಾತ್ರೆಗೆ ಸಚಿವ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೇಕೆದಾಟು ಬಗ್ಗೆ ಚಕಾರ ಎತ್ತಿಲ್ಲ, ಇದು ಒಂದು ಚುನಾವಣಾ ದೊಂಬರಾಟ ಅಷ್ಟೇ ಅಂತ ಅಶೋಕ್ ಅವರು ಮಾತನಾಡಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಚಿವ ಕಳೆದ 6 ವರ್ಷಗಳಿಂದ ಕಡಲೆಕಾಯಿ ತಿಂತಾ ಇದ್ರು, ಇವಾಗ ಮೇಕೆ ಮಾಂಸಕ್ಕಾಗಿ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಾದಯಾತ್ರೆ ಬಗ್ಗೆ ಅಶೋಕ್ ಅವರು ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ದಾಟು ವಿಚಾರವಾಗಿ ಕಾಂಗ್ರೆಸ್ ಏನು ಪಾದಯಾತ್ರೆ ಹೊರಟಿದೆ ಅದೊಂದು ಡೊಂಬರಾಟ. 5 ವರ್ಷ ಸಿದ್ದರಾಮಯ್ಯನವರೇ ಫೈನಾನ್ಸ್ ಮಿನಿಸ್ಟ್ರು, ಡಿ ಕೆ ಶಿವಕುಮಾರ್ ಅವರು ಪವರ್ ಮಿನಿಸ್ಟ್ರು, ನೀರಾವರಿ ಮಿನಿಸ್ಟ್ರು ಎಲ್ಲ ಆಗಿದ್ರು. ಅವ್ರು ಹೇಳ್ತಾ ಇದಾರೆ ಡಿ ಪಿ ಆರ್ ನಾವು ಮಾಡಿದ್ರಿ ಅಂತ. ಡಿ ಪಿ ಆರ್ ಮಾಡೋಕ್ಕೆ ಅಕಸ್ಮಾತ್ ಬಹಳ ಜಾಸ್ತಿ ಅಂದ್ರೆ 3 ತಿಂಗಳು ಆಗ್ಬೋದು ಅಷ್ಟೇ. ಈ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು 1 ಅಥವಾ 2 ತಿಂಗಳಲ್ಲೇ ಡಿ ಪಿ ಆರ್ ಮಾಡ್ತಾರೆ. ಕಾಂಗ್ರೆಸ್ ಅವರು 3 ತಿಂಗಳಲ್ಲಿ ಡಿ ಪಿ ಆರ್ ಮಾಡೋಕ್ಕೆ ಅವರಿಗೆ ಶಕ್ತಿ ಇಲ್ಲ ಬಿಡಿ, 6 ತಿಂಗಳು ತಗೊಳ್ಳಿ, 5 ವರ್ಷ ಏನ್ ಮಾಡ್ತಾ ಇದೆ. ಅವ್ರದೇ ಫೈನಾನ್ಸ್ ಮಿನಿಸ್ಟರ್, ಅವರೇ ನೀರಾವರಿ, ಅವರೇ ಪವರ್ ಎಲ್ಲ ಇದ್ದಾಗೂ ಕೂಡ ಮೇಕೆದಾಟು ಬಗ್ಗೆ ಚಕಾರ ಇಲ್ಲ. ಅದಾದ್ಮೇಲೆ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬಂತು, ಮತ್ತೆ ಅವರೇ ನೀರಾವರಿ ಮಂತ್ರಿಗಳು. ಆಗ ಏನ್ ಮಾಡ್ತಾ ಇದ್ರು ಅಂದ್ರೆ ಕಳೆದ 6 ವರ್ಷ ಕಡಲೆಕಾಯಿ ತಿಂತ ಇದ್ರು, ಈಗ ಮೇಕೆ ಮಾಂಸ ಸಿಗ್ತೈತೆ ಅಂತ ಮೇಕೆದಾಟಕ್ಕೆ ಹೋಗಿದ್ದಾರೆ.
ಅಲ್ಲಿ ಮೇಕೆ ಮಾಂಸನೂ ಸಿಕ್ಕಲ್ಲ, ಏನು ಸಿಕ್ಕಲ್ಲ, ಅಲ್ಲಿ ಇದ್ದಾಗ ಏನು ಮಾಡಲಿಲ್ಲ. ಇದೊಂದು ಚುನಾವಣೆಗೋಸ್ಕರ ಮಾಡ್ತಾ ಇರೋ ಡೊಂಬರ ಆಟ. ನನಗನ್ಸ್ತೈತೆ ಮನಮೋಹನ್ ಸಿಂಗ್ ಅವರು 10 ವರ್ಷ ಈ ದೇಶದ ಪ್ರಧಾನಿಯಾಗಿದ್ರು, ಆಗ ಯಾಕೆ ತಗೊಂಡೋಗಿಲ್ಲ, ತಗೊಂಡೋಗ್ಬೋದಾಯ್ತಲ್ಲ. ಆಗ್ರು ಅವ್ರದ್ದು ಸರ್ಕಾರ ಇಲ್ಲಿ ಡಬಲ್ ಇಂಜಿನ್ ಕರ್ನಾಟಕದಲ್ಲೂ ಕಾಂಗ್ರೆಸ್ ಇತ್ತು, ಆಗ ಮನಮೋಹನ್ ಸಿಂಗ್ ಇದ್ದಾಗ ಕೇಂದ್ರದಲ್ಲೂ ಕಾಂಗ್ರೆಸ್ ಇತ್ತು, ಅವಾಗ ಯಾಕೆ ಮಾಡಲಿಲ್ಲ? ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಯಾಕೆ ನೀವು ಮಾಡಲಿಲ್ಲ, ಒಂದು ಪ್ರಶ್ನೆ. ಅದೇ ರೀತಿ ರಾಜ್ಯದಲ್ಲಿ ಕೂಡ 6 ವರ್ಷ ಕಡಲೆಕಾಯಿ ತಿಂತ ಇದ್ರಲ್ಲ, ಅವಾಗ ಯಾಕೆ ಏನು ಮಾಡಲಿಲ್ಲ? ಈಗ ಮೇಕೆದಾಟಿಗೆ ಹೋಗ್ತಾ ಇದ್ದೀರಲ್ಲ, ಏನ್ ಮೇಕೆ ಮಾಂಸ ತಿನ್ನಕ್ ಹೋಗ್ತಾ ಇದ್ದೀರಾ, ಏನ್ ಹೋಗ್ತಾ ಇದ್ದಾರೆ ಜನ ಕೇಳ್ತಾ ಇದಾರೆ, ನಾನಲ್ಲ. ಮತ್ತಷ್ಟು ಸುದ್ದಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಇವತ್ತು ಸ್ಥಳೀಯ ಸಂಸ್ಥೆಗಳ 58 ಸ್ಥಳೀಯ ಸಂಸ್ಥೆಗಳ ರಿಸಲ್ಟ್ ಅನೌನ್ಸ್ ಆಯ್ತು. ಮೊನ್ನೆ ಅಷ್ಟೇ ಮತದಾನ ಆಗಿತ್ತು. ಅದರಲ್ಲಿ 5 ನಗರಸಭೆಗಳಿಗೂ ಕೂಡ ಮತದಾನ ಆಗಿತ್ತು. ಅಲ್ಲಿ ಯಾರು ಮೇಲುಗೈ ಸಾಧಿಸಿದ್ರು ಅಂತ ನೋಡೋದಾದ್ರೆ ಬಿಜೆಪಿಯದ್ದೇ ಮೇಲುಗೈ. 3 ನಗರಸಭೆಗಳಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ. 3 ಸಭೆಗಳಲ್ಲಿ ಬಿಜೆಪಿಗೆ ಅಧಿಕಾರ ಸಿಗ್ತಾ ಇರುವಂತದ್ದು. ಆ 3 ನಗರಸಭೆ ನೋಡೋದಾದ್ರೆ ಚಿಕ್ಕಮಗಳೂರು, ಬೆಂಗಳೂರು ನಗರದ ಹೆಬ್ಬಗೋಡಿ, ಗದಗ ಬೆಟಗೇರಿ ನಗರಸಭೆಯನ್ನ ಗೆದ್ದಿದೆ ಬಿಜೆಪಿ. ಹೊಸಪೇಟೆಯಲ್ಲಿ ಪಕ್ಷೇತರರದ್ದೇ ಮೇಲುಗೈಯಲ್ಲಿ, ಹೊಸಪೇಟೆಯಲ್ಲಿ 13 ಜನ ಪಕ್ಷೇತರರು ಗೆಲುವನ್ನ ಸಾಧಿಸಿದ್ದಾರೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ನವರು 12 ಸ್ಥಾನಗಳಲ್ಲಿ ಗೆದ್ದಿದ್ರೆ ಬಿಜೆಪಿ 10 ಸ್ಥಾನಗಳಲ್ಲಿ ಗೆದ್ದಿರುವಂತದ್ದು. ಹೊಸಪೇಟೆಯಲ್ಲಿ ಪಕ್ಷೇತರರು ನಿರ್ಣಾಯಕರಾಗಿದ್ದಾರೆ. ಆ ಪಕ್ಷೇತರರನ್ನ ಕೂಡ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಆನಂದ್ ಸಿಂಗ್ ಅವರ ಸಪೋರ್ಟ್ ಇದೆ, ಅವರು ಬಿಜೆಪಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳಲಾಗ್ತದೆ. ಬಟ್ ಹೇಳಲಿಕ್ಕೆ ಆಗೋದಿಲ್ಲ ಏನಾಗುತ್ತೆ ಅಂತ ಕಾದು ನೋಡ್ಬೇಕು. ಶಿರಾ ನಗರಸಭೆಯಲ್ಲಿ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತದ್ದು. ಶಿರಾದಲ್ಲಿ ಕಾಂಗ್ರೆಸ್ 11, JDS 7, ಬಿಜೆಪಿ ಬರೀ 4 ಸ್ಥಾನವನ್ನು ಮಾತ್ರ ಗೆಲ್ಲುವಲ್ಲಿ ಯಶಸ್ವಿ ಆಗಿರುವಂತದ್ದು. ಶಿರಾ ನಗರಸಭೆಯಲ್ಲಿ 8 ಪಕ್ಷೇತರ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. 19 ಪುರಸಭೆಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. 8 ಪುರಸಭೆಗಳು ಕಾಂಗ್ರೆಸ್ ಪಾಲಾಗಿದೆ. ಇಲ್ಲಿ ಕಾಂಗ್ರೆಸ್ ಹೆಚ್ಚಿನ ಪುರಸಭೆಗಳಲ್ಲಿ ಗೆಲುವನ್ನು ಸಾಧಿಸಿದೆ, ಸ್ಪಷ್ಟ ಬಹುಮತವನ್ನ ಪಡೆದುಕೊಂಡಿರುವಂತದ್ದು 8 ಪುರಸಭೆಗಳಲ್ಲಿ. 6 ಪುರಸಭೆಗಳಲ್ಲಿ ಬಿಜೆಪಿಗೆ ಅಧಿಕಾರ ಸಿಗ್ತಾ ಇದೆ. ಬಿಡದಿ ಪುರಸಭೆ ಮಾತ್ರ JDS ತೆಕ್ಕೆಗೆ ಸಿಕ್ಕಿರುವಂತದ್ದು. 4 ಪುರಸಭೆಗಳಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಟಗಿ ಪುರಸಭೆಯಲ್ಲಿ ಕೈ ಮತ್ತು ಕಮಲ ಅಭ್ಯರ್ಥಿಗಳು ಸಮಬಲದಲ್ಲಿ ಗೆದ್ದಿರುವಂಥದ್ದು. ಅಂದರೆ 23 ಸ್ಥಾನಗಳ ಪೈಕಿ 11 ಕಾಂಗ್ರೆಸ್ ಗೆದ್ದಿದ್ರೆ 11 ಬಿಜೆಪಿ ಗೆದ್ದಿರುವಂಥದ್ದು. ಇನ್ನೊಂದೇ ಒಂದು ಸ್ಥಾನ JDS ಗೆದ್ದಿದೆ. ಆ JDS ಗೆದ್ದಿರುವಂಥ ಅಭ್ಯರ್ಥಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಪುರಸಭೆಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಿದ್ದಾರೆ. 34 ಪಟ್ಟಣ ಪಂಚಾಯಿತಿಗಳ ಮತ ಎಣಿಕೆ ಈವರೆಗಿನ ಲೆಕ್ಕಾಚಾರವನ್ನು ನಿಮಗೆ ಹೇಳ್ತೀವಿ. ಆಲ್ಮೋಸ್ಟ್ ಮುಗಿದಂತೆ 34 ಪಟ್ಟಣ ಪಂಚಾಯಿತಿಗಳ ಫಲಿತಾಂಶ ಪ್ರಕಟವಾಗಿದೆ. ಫಲಿತಾಂಶದಲ್ಲಿ ಅತಂತ್ರನೇ ಹೆಚ್ಚಾಗಿದೆ, ಅತಂತ್ರವಾಗಿ ಹೆಚ್ಚಿನ ಪಟ್ಟಣ ಪಂಚಾಯಿತಿಗಳು ಇರುವಂಥದ್ದು. ಅದರಲ್ಲಿ 11 ಪಟ್ಟಣ ಪಂಚಾಯಿತಿಗಳಲ್ಲಿ ಅತಂತ್ರ ಸ್ಥಿತಿ ಇರುವಂಥದ್ದು. 12 ಪಟ್ಟಣ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆನೇ ಇರ್ತಾ ಇದೆ. 6 ಪಟ್ಟಣ ಪಂಚಾಯಿತಿಗಳಲ್ಲಿ ಮಾತ್ರ ಇಲ್ಲಿ ಅಂದರೆ ತುಂಬಾ ಪೈಪೋಟಿ ಇತ್ತು. 6 ಪಟ್ಟಣ ಪಂಚಾಯಿತಿಗಳಲ್ಲಿ ಪಕ್ಷೇತರರೇ ಮೇಲುಗೈಯನ್ನು ಸಾಧಿಸಿರುವಂಥದ್ದು. 5 ಪಟ್ಟಣ ಪಂಚಾಯಿತಿಗಳಲ್ಲಿ ಮಾತ್ರ ಬಿಜೆಪಿಗೆ ಅಧಿಕಾರ ಸಿಕ್ಕಿರುವಂಥದ್ದು. JDS 0, ಯಾವುದೇ ಪಟ್ಟಣ ಪಂಚಾಯಿತಿಯನ್ನು ಕೂಡ ಗೆದ್ದಿಲ್ಲ JDS. ಅತಿ ಹೆಚ್ಚಿನ ಪಟ್ಟಣ ಪಂಚಾಯಿತಿಯನ್ನು ಗೆದ್ದಿರುವಂಥದ್ದು ಕಾಂಗ್ರೆಸ್. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಲೋಹಿತ್, ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ, ಬೆಳಗಾವಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು, ಅದೇ ರೀತಿಯಾಗಿ ಪ್ರತಿಷ್ಠೆಯ ಕಣವಾಗಿ ಕೂಡ ಇತ್ತು. ತನ್ನ ಶಕ್ತಿಯನ್ನು ತೋರಿಸುವಂಥ ನಿಟ್ಟಿನಲ್ಲಿ ಸ್ಪೆಷಲಿ ಜಾರಕಿಹೊಳಿ ಫ್ಯಾಮಿಲಿಯವರು ಅವರು ಯಶಸ್ವಿ ಆಗಿದ್ದಾರೆ ಅಂತಲೇ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಅದು ನಿಜ ಕೂಡ. ಮತ್ತೊಂದು ಕಡೆ ಇನ್ಯಾವ ಬಿಜೆಪಿ ಶಾಸಕರು ಕೂಡ ಹೆಚ್ಚಿನ ಪ್ರಾಬಲ್ಯವನ್ನು ತಮ್ಮ ಪ್ರತಿಷ್ಠೆಯನ್ನು ಗೆದ್ದಿಲ್ಲ.
ಅವರ ಪ್ರಭಾವ ಏನೂ ಇಲ್ಲ ಅಂತಲೂ ಕೂಡ ಪ್ರೂವ್ ಮಾಡಿದಂತಾಗಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ. ಬಟ್ ರಾಜೀವ್ ಅವರು ತನ್ನ ಕ್ಷೇತ್ರದಲ್ಲಿ ಪಾರಮ್ಯವನ್ನು ಮೆರೆದಿದ್ದಾರೆ, ತನ್ನ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದಲ್ವಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 5 ಪುರಸಭೆ ಮತ್ತು 11 ಪಟ್ಟಣ ಪಂಚಾಯತ್ಗಳಿಗೆ ಈ ಒಂದು ಚುನಾವಣೆ ನಡೆದಿತ್ತು. ಬಹುತೇಕ ಏನಂತಂದ್ರೆ ಇಡೀ ಜಿಲ್ಲೆಯಲ್ಲಿ ಕುಟುಂಬ ವರ್ಸಸ್ ಪಕ್ಷ ಅನ್ನೋ ರೀತಿಯಲ್ಲೇ ಒಂದು ಚುನಾವಣೆ ಫಲಿತಾಂಶ ಈಗ ನಾವು ಕಾಣ ಸಿಗ್ತಾ ಇದ್ದೀವಿ. ಯಾಕಂತಂದ್ರೆ ಅರ್ಭಾವಿಯಲ್ಲಿ ಅತಿ ಹೆಚ್ಚು ಪಕ್ಷೇತರರು ಗೆದ್ದಿದ್ರೆ ಅಲ್ಲಿ ಪಕ್ಷದಿಂದ ಅಭ್ಯರ್ಥಿಗಳನ್ನ ಹಾಕಿದ್ರು ಸಹ ಅರ್ಭಾವಿ ಕ್ಷೇತ್ರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಕುಟುಂಬದ ಪರವಾಗಿ ಯಾರು ಕೆಲಸ ಮಾಡಿದ್ರು, ತಮ್ಮ ಅಂದ್ರೆ ಪಕ್ಷೇತರರಾಗಿ ಯಾರು ನಿಂತಿದ್ರು ಅವ್ರು ಬೇಕಾದವ್ರಿಗೆ ಅಂತವ್ರನ್ನ ಕೆಲಸಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಂದೆಡೆ ನಿಪ್ಪಾಣಿ ಕ್ಷೇತ್ರದಲ್ಲಿ ಸಚಿವರು ಅಂತ ಹೇಳ್ಕೋತೀವಿ, ರಾಜ್ಯದಲ್ಲಿ ಸಾಕಷ್ಟು ಒಳ್ಳೆ ಪ್ರಬಲ ಖಾತೆಯನ್ನು ಹೊಂದಿದ್ದಾರೆ. ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಕೂಡ ಇಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು. ಅಲ್ಲಿ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿಗಳು ಅಂದ್ರೆ ಅವರ ಏನು ಒಬ್ಬ ಆಪ್ತ ಅಂತ ಹೇಳಿ ಗುರುತಿಸಿಕೊಂಡಿದ್ರು, ಸಾಕಷ್ಟು ಓಪನ್ ಆಗಿ ಗುರುತಿಸಿಕೊಂಡಿದ್ರು. ಅವರ ಬೆಂಬಲಿತ ಅಭ್ಯರ್ಥಿಗಳು ಅಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಒಂದೇ ಒಂದು ಬಿಜೆಪಿ ಅಭ್ಯರ್ಥಿಯನ್ನು ಕೂಡ ಅಲ್ಲಿ ಗೆಲ್ಲೋದಕ್ಕೆ ಬಿಟ್ಟಿದ್ರಲ್ಲ. ಸೊ ಹೀಗಾಗಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಏನಂತಾರೆ ಕಣರಾಗಿರುತ್ತು. ಇಲ್ಲಿ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಕಾಂಗ್ರೆಸ್ ತನ್ನ ಹಿಡಿತನ್ನ ಸಾಧಿಸಿಕೊಳ್ಳಲು ಯಶಸ್ವಿಯಾಗಿದೆ. ಕ್ರಮೇಣವಾಗಿ ಶೇಕರ 20% ಏನಂದ್ರೆ ತನ್ನ ಹೆಚ್ಚಿನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ, ಯಶಸ್ವಿಯಾಗಿದ್ರೆ ಇನ್ನೊಂದ್ ಕಡೆ ಬಿಜೆಪಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. 13 ಜನ ಬಿಜೆಪಿ ಶಾಸಕರಿದ್ದಾರೆ, 2 ಜನ ಸಂಸದರಿದ್ದಾರೆ, ಒಬ್ಬ ರಾಜ್ಯಸಭೆ ಸದಸ್ಯರಿದ್ದಾರೆ. ಇಷ್ಟು ಜನ ಎಲ್ಲ ಇದ್ರೂ ಕೂಡ ಏನಂತಂದ್ರೆ ಇಲ್ಲಿ ಬಿಜೆಪಿಗೆ ಸಾಕಷ್ಟು ಒಳಪೆಟ್ಟು ಬಿದ್ದಿರ್ತಕ್ಕಂಥದ್ದು, ಆ ಒಳಪಟ್ಟು ಬೇರೆ ಯಾರು ಇಲ್ಲ, ಸ್ವತಃ ರಮೇಶ್ ಜಾರಕಿಹೊಳಿ ಕಡೆಯಿಂದಾನೆ ಒಳಪೆಟ್ಟು ಬಿದ್ದಿರ್ತಕ್ಕಂಥದ್ದು. ಈ ಹಿಂದಿನ ಚುನಾವಣೆಯಲ್ಲೂ ಸಹ ಅಷ್ಟೇ, ಏನು MLC ಚುನಾವಣೆ ನಡೆದಿತ್ತು, ಅದು ಆ ಒಂದು ಸಂದರ್ಭದಲ್ಲೂ ಸಹ ಅಷ್ಟೇ ಇಷ್ಟೊಂದು ಜನ ಬಿಜೆಪಿ ಶಾಸಕರಿದ್ರು ಕೂಡ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲನ್ನ ಅನುಭವಿಸಿದ್ರು. ಆ ಮೂಲಕ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅಂದ್ರೆ ಬಿಜೆಪಿ, ರಮೇಶ್ ಜಾರಕಿಹೊಳಿ ಇಲ್ದೆ ಇದ್ರೆ ಬಿಜೆಪಿ ಏನೂ ಅಲ್ಲ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ರು. ಅದಾದ ಬಳಿಕವೂ ಕೂಡ ಏನಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನುವಂತ ಸಾಕಷ್ಟು ಮಾತುಗಳು ಕೂಡ ಕೇಳ್ಬೋದಿದ್ವಿ. ಆದ್ರೆ ಅದ್ರ ಬೆನ್ನಲ್ಲೇ ಈಗ ಏನಂತಂದ್ರೆ ಪಟ್ಟಣ ಪಂಚಾಯತಿ ಪುರಸಭೆ ಚುನಾವಣೆಯಲ್ಲೂ ಕೂಡ ಮತ್ತೆ ತಮ್ಮ ಪ್ರಾಬಲ್ಯವನ್ನ ತೋರಿಸೋ ಮೂಲಕ ಮತ್ತೊಮ್ಮೆ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾನು ಪಕ್ಷದಲ್ಲಿ ನನಗೆ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಮೆಸೇಜ್ ಅನ್ನ ಕಳಿಸ್ಬೇಕಾಗಿತ್ತು, ಆ ಮೆಸೇಜ್ ಅನ್ನ ಬೆಳಗಾವಿಯ ಚುನಾವಣೆಯ ರಿಸಲ್ಟ್ ಮುಖಾಂತರ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ತಲುಪಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡೋಣ ಏನೇನೆಲ್ಲ ಬೆಳವಣಿಗೆಗಳು ಆಗುತ್ತೆ ಈ ರಿಸಲ್ಟ್ ನ ಮುಖಾಂತರ ಅಂತ. ಥ್ಯಾಂಕ್ ಯು ಲೋಹಿತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ವಿಜಯನಗರದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಅಂದರೆ ಹೊಸಪೇಟೆ ನಗರಸಭೆ ಚುನಾವಣೆಯ ಫಲಿತಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾಯಿದ್ದಾರೆ. ವಿನಾಯಕ್, ಈಗ ಆಲ್ರೆಡಿ ರಿಸಲ್ಟ್ ಅನೌನ್ಸ್ ಆಗಿದೆ ಅಧಿಕೃತವಾಗಿ, ಅದರಲ್ಲಿ 13 ಜನ ಪಕ್ಷೇತರರು ಗೆದ್ದಿರುವಂಥದ್ದು, ಈ ಪಕ್ಷೇತರರು ಯಾರಿಗೆ ಬೆಂಬಲವನ್ನು ಕೊಡ್ತಾರೆ ಆ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಸೊ ಹೀಗಾಗಿ ಪಕ್ಷೇತರ ಆಪರೇಷನ್ ಕೂಡ ಶುರುವಾಗಿರುತ್ತೆ, ಎಲ್ಲಿಗೆ ಬಂದು ತಲುಪಿದೆ ಅದು ಅಂತ. ಕಳೆದ ಪೃಥ್ವಿರಾಜ, ಹೊಸಪೇಟೆ ನಗರದ ಒಂದು ರೀತಿ ನಗರಸಭೆ ಚುನಾವಣೆ ರಂಗು ಚುನಾವಣೆಗಿಂತ ಮುಂಚೆ ಪ್ರಚಾರದಲ್ಲಿ ಯಾವ ರೀತಿ ರಂಗನ್ನ ಪಡೆದುಕೊಂಡಿತ್ತು, ಅದೇ ರೀತಿಯಾಗಿ ಇವತ್ತು ಫಲಿತಾಂಶ ಬಂದ ನಂತರ ಕೂಡ ರಂಗನ್ನ ಪಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಬಿಜೆಪಿ ತನ್ನ ಹಿನ್ನಡೆಯನ್ನ ಏನು ಹೀನಾಯವಾಗಿರ್ತಕ್ಕಂಥ ಒಂದು ಹಿನ್ನಡೆಯನ್ನ ಏನ್ ಪಡೆದುಕೊಂಡಿದೆಯಲ್ಲ, ಆನಂದ್ ಸಿಂಗ್ ಅವರ ನೇತೃತ್ವದಲ್ಲಿ ಪ್ರತಿ ವಾರ್ಡ್ ವಾರ್ಡ್ಗೆ ಹೋಗಿ ಏನು ಪ್ರಚಾರ ಮಾಡುವ ಮೂಲಕ ತಮ್ಮ ಅಭ್ಯರ್ಥಿಗಳನ್ನ ಗೆಲುವನ್ನು ಗೆಲ್ಲಿಸಲೇಬೇಕು ಅಂತೇಳಿ ಹರಸಾಹಸವನ್ನು ಪಟ್ಟಿದ್ರು. ಆದ್ರೆ ಅವರ ಅಭ್ಯರ್ಥಿಯಲ್ಲಿ ಇರ್ತಕ್ಕಂಥವ್ರು ಕೆಲವೊಂದಿಷ್ಟು ಅವರ ಬೆಂಬಲಿಗರು ಬಂಡಾಯವಾಗಿ ಮತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಕೂಡ ಬಂಡಾಯವಾಗಿ ವಾರ್ಡ್ಗಳಲ್ಲಿ ಇಟ್ಕೊಂಡಿದ್ರು. ಹೀಗಾಗಿ ಅವ್ರಿಗೆ ಹಿನ್ನಡೆ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದ್ರು ಕೂಡ ಇವತ್ತು ಪಕ್ಷೇತರವಾಗಿ 13 ಜನ ಅಂದ್ರೆ ಆಮ್ ಆದ್ಮಿ ಸೇರಿಕೊಂಡು 13 ಜನ ಇವತ್ತು ಏನ್ 13 ಜನ ಏನು ಆಯ್ಕೆ ಆಗಿದ್ದಾರೆ ಅವರೇ ಕೂಡ ಇವತ್ತು ನಿರ್ಣಾಯಕ ಆಗಿರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖವಾಗಿ ನಾವು ನೋಡ್ತಾ ಹೋದ್ರೆ ವಿಜಯನಗರದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮ್ಯಾಜಿಕ್ ನಂಬರ್ 21 ಅಂದ್ರೆ 19-21 ನಂಬರ್ ಬೇಕೇ ಬೇಕು. ಹೀಗಾಗಿ ಕಾಂಗ್ರೆಸ್ ಕೂಡ ಇವತ್ತು 12 ಸ್ಥಾನವನ್ನ ಪಡೆದುಕೊಂಡ್ರು ಕೂಡ ಅಧಿಕಾರದ ಗದ್ದಿಗೆಯನ್ನು ಹಿಡಕಾಗೋದಿಲ್ಲ. ಆದ್ರೆ ಬಿಜೆಪಿ ಇವತ್ತು 10 ಸ್ಥಾನವನ್ನ ಪಡೆದುಕೊಂಡ್ರು ಕೂಡ 12 ಏನು ಪಕ್ಷೇತರ ಅಭ್ಯರ್ಥಿಗಳಿದ್ದಾರಲ್ಲ ಒಂದು ಆಮ್ ಆದ್ಮಿ ತಿಳ್ಕೊಂಡು ಅವರನ್ನು ಕೂಡ ತನ್ನತ್ತ ಸೆಳೆಯೋಕ್ಕೋಸ್ಕರ ಸಾಕಷ್ಟು ಪ್ರಯತ್ನವನ್ನ ಇವತ್ತು ಆನಂದ್ ಸಿಂಗ್ ಅವರು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಇದ್ದುಕೊಂಡು ಇವತ್ತು ಬೆಂಬಲಿಗರೊಂದಿಗೆ ಸಾಕಷ್ಟು ಚರ್ಚೆಯನ್ನ ಮಾಡಿ ಮೀಟಿಂಗ್ ಕೂಡ ಗುಪ್ತವಾಗಿ ಮಾಡ್ತಾರೆ, ಮಾಹಿತಿ ಕೂಡ ಇವತ್ತು ನ್ಯೂಸ್ ಏಟಿಂಗ್ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬಂಡಾಯವಾಗಿ ಬಿಜೆಪಿ ಅಭ್ಯರ್ಥಿಗಳು ಇದ್ದಿದ್ರೆ ಅವನು ಸಾಕಷ್ಟು ಮೊದಲೇ ಮೂಲಕವಾಗಿ ಮೊದಲೇ ಏನು ಇಲೆಕ್ಷನ್ ಸಂದರ್ಭದಲ್ಲೇ ಕೂಡ ನೀವು ಗೆದ್ದು ಬರುವ ಮೂಲಕ ನೆಕ್ಸ್ಟ್ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕೂಡ ಅವರಿಗೆ ಆಹ್ವಾನ ನೀಡಿದ್ರೆ ಅಂತೇಳಿ ಬಲಂಗಳು ಮಾಹಿತಿ ಕೂಡ ಕೊಡ್ತಾ ಇದ್ದಾವೆ. ಹೀಗಾಗಿ ನಗರಸಭೆಯಲ್ಲಿ ಹೊಸಪೇಟೆ ನಗರಸಭೆಯಲ್ಲಿ ಸಂಪೂರ್ಣವಾಗಿ ಇವತ್ತು ಆನಂದ್ ಸಿಂಗ್ ಅವರು ತಮ್ಮ ತೆಕ್ಕೆಯನ್ನ ಪಡೆದುಕೊಂಡು ನಿರ್ಧಾರ ಮಾಡಿದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಸಕ್ಸಸ್ ಅನ್ನ ಕಾಲಿತು ಅಂತೇಳಿ ಕಾದು ನೋಡ್ಬೇಕಾಗುತ್ತೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ವಿನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಅರುಣಾಚಲ ಪ್ರದೇಶದ ಭಾಗದಲ್ಲಿ ಹೇಗೆ ನೀರಿನ ಸಂರಕ್ಷಣೆ ಮಾಡಲಾಗ್ತಾ ಇದೆ, ಅಲ್ಲಿ ಹೇಗೆಲ್ಲ ನೀರಿನ ಸದ್ಬಳಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ತುಂಬಾ ಅದ್ಭುತವಾಗಿದೆ. ಅಲ್ಲಿನ 20ಕ್ಕೂ ಅಧಿಕ ಸರೋವರಗಳಲ್ಲಿ ಸದಾ ನೀರು ತುಂಬಿ ತುಳುಕ್ತಾ ಇರುತ್ತೆ. ಮಿಷನ್ ಪಾನಿ ಸರಣಿಯಲ್ಲಿ ಈ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬರೋಣ. We had a program saving wetlands sky high, so which was getting implemented across Himalayan countries and in India the five Himalayan states. This is one of the wetland complex where we have around 20 lakes, out of which 12 are highly sacred for the Buddhist communities, and this particular complex is under the ownership of Tawang Monastery, so that's also an important summer grazing ground for yak, which is an important traditional livelihood means for the local community. So as that area is culturally religiously very important, but at the same time it has got into exposed to certain new threats, because now the alternate road to Tawang, which will be going just by the side of that water body, so the access to that area has improved, and because of which number of pilgrims started visiting has increased a lot. But there is so what we have found that now once number of people visiting that area has increased, the pressure on the particularly the rhododendrons which are found in the catchment area of the water bodies has increased, because these are the woods they cut for fire when they stay there for the night. So we told them that look, you want to keep this water body intact because it's a sacred, but if this catchment area is not secure, your water body will die because of the siltation. So this how we try to tell them that what are the pressure they need to look at and how they should communicate to the pilgrimage, because if we tell them they will not follow it, but if Tawang Monastery Lama tell that these are not allowed, then obviously everybody will follow it. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರನಹಳ್ಳಿ, ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.